ಒಂದು 3 ವರ್ಷದ ಹಿಂದೆ ಸಿನಿಮಾ ರಿಸಲ್ಟ್ ಅನ್ನೋದು ಥಿಯೇಟರ್ನಲ್ಲಿ ಸಿನಿಮಾ ಎಷ್ಟು ದಿನ ಓಡಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿತ್ತು. ಆದರೆ ಈಗ ಸಿನಿಮಾ ರಿಲೀಸ್ ಆಗಿ ಎಷ್ಟು ಕಲೆಕ್ಷನ್ನ ಮಾಡ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕೆಲವೊಂದು ಸಿನಿಮಾಗಳು ಕಲೆಕ್ಷನ್ ಜಾಸ್ತಿ ಮಾಡಿದರೂ ಜನಕ್ಕೆ ಇಷ್ಟ ಆಗಲ್ಲ, ಇನ್ನೂ ಕೆಲವೊಂದು ಸಿನಿಮಾಗಳ ಕಲೆಕ್ಷನ್ ಕಡಿಮೆ ಇದ್ದರೂ ಕೂಡ ಆ ಸಿನಿಮಾ ಆಡಿಯನ್ಸ್ ಮೇಲೆ ಮಾಡೋ ಇಂಪ್ಯಾಕ್ಟ್ ದೊಡ್ಡದಾಗಿರುತ್ತೆ. ಈ ವಿಡಿಯೋದಲ್ಲಿ ಈ ವರ್ಷ ರಿಲೀಸ್ ಆಗಿ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾಗಳನ್ನು ರ್ಯಾಂಕಿಂಗ್ ಮೂಲಕ ನೋಡೋಣ. ಅದಕ್ಕೂ ಮುಂಚೆ ನಿಮ್ಮ ಪ್ರಕಾರ ಈ ವರ್ಷದ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಲೇಬೇಕು ಗುರು. ಅಷ್ಟೇ, ಟಾಪ್ 5 ಸಲಗ. ದುನಿಯಾ ವಿಜಯ್ ಆ್ಯಂಡ್ ಡಾಲಿ ಧನಂಜಯ್ ಅವರು ಮೇನ್ ಲೀಡ್ ಆಗಿ ನಟಿಸಿದ್ದ ಈ ಸಿನಿಮಾ ಅಕ್ಟೋಬರ್ 14ಕ್ಕೆ ತೆರೆ ಕಂಡು ಮೊದಲ ವಾರದಲ್ಲೇ 15.31 ಕೋಟಿಗಳನ್ನು ಕಲೆಕ್ಟ್ ಮಾಡಿ ಓವರ್ಆಲ್ 22 ಕೋಟಿಗಳನ್ನು ಕಲೆಕ್ಷನ್ ಮಾಡಿದೆ. ಟಾಪ್ 4 ಯುವರತ್ನ. ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾ ಏಪ್ರಿಲ್ 1ಕ್ಕೆ ರಿಲೀಸ್ ಆಗಿ ಮೊದಲ ದಿನವೇ 8.65 ಕೋಟಿ ಕಲೆಕ್ಷನ್ನ ಮಾಡಿ ತುಂಬ ಗ್ರ್ಯಾಂಡ್ ಆದಂತಹ ಓಪನಿಂಗ್ನ ಪಡ್ಕೋತು. ಆದರೆ ಕೋವಿಡ್ ಕಾರಣದಿಂದಾಗಿ ಬೇಗ OTT ರಿಲೀಸ್ ಆಗಿ ಓವರ್ಆಲ್ 32.41 ಕೋಟಿ ಕಲೆಕ್ಷನ್ನ ಮಾಡ್ತು. ಅಕಸ್ಮಾತ್ OTTಲಿ ಬೇಗ ಬಂದಿರಲಿಲ್ಲ ಅಂತಂದಿದ್ರೆ ಈಸಿಯಾಗಿ ಈ ಸಿನಿಮಾ 50 ಕೋಟಿ ಕ್ಲಬ್ಗೆ ಸೇರ್ಕೋತಾ ಇತ್ತು. ಟಾಪ್ 3 ಪೊಗರು. ಧ್ರುವ ಸರ್ಜಾ ಅವರ ಪೊಗರು ಸಿನಿಮಾ 2021ರ ಬಿಗ್ಗೆಸ್ಟ್ ಓಪನಿಂಗ್ ಪಡ್ಕೊಂಡಂತಹ ಸಿನಿಮಾಗಳಲ್ಲಿ ಒಂದು ಅಂದರೆ ತಪ್ಪಾಗಲ್ಲ. ಈ ಸಿನಿಮಾ February 19ಕ್ಕೆ ರಿಲೀಸ್ ಆಗಿ 2 ದಿನದಲ್ಲಿ 20 ಕೋಟಿಗೂ ಹೆಚ್ಚು ಕಲೆಕ್ಷನ್ನ ಮಾಡಿ ಓವರ್ಆಲ್ 45 ಕೋಟಿ ಕಲೆಕ್ಷನ್ ಮಾಡಿದೆ. ಟಾಪ್ 2 ಕೋಟಿಗೊಬ್ಬ 3. ಕಿಚ್ಚ ಸುದೀಪ್ ಅವರ ಕೋಟಿಗೊಬ್ಬ 3 ಸಿನಿಮಾ October 15ಕ್ಕೆ ರಿಲೀಸ್ ಆಗಿ ಕೇವಲ 4 ದಿನಗಳಲ್ಲಿ 40.5 ಕೋಟಿಗಳನ್ನು ಕಲೆಕ್ಟ್ ಮಾಡಿತ್ತು. ರಿಲೀಸ್ ಆಗೋ ದಿನ ಕರೆಕ್ಟಾಗಿ ರಿಲೀಸ್ ಆಗಿದ್ದರೆ ಫಸ್ಟ್ ವೀಕೆಂಡಲ್ಲೇ ಈ ಸಿನಿಮಾ 50 ಕೋಟಿ ಕ್ಲಬ್ ಸೇರ್ಕೋತಾ ಇತ್ತು. ಇನ್ನು ಓವರ್ಆಲ್ ಈ ಸಿನಿಮಾ ಬಂದು 45.32 ಕೋಟಿಗಳನ್ನು ಕಲೆಕ್ಷನ್ ಮಾಡಿದೆ. ಟಾಪ್ 1 ರಾಬರ್ಟ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್ ಸಿನಿಮಾ ಈ ವರ್ಷದ ಬಿಗ್ಗೆಸ್ಟ್ ಓಪನಿಂಗ್ ಪಡೆದುಕೊಂಡಂತಹ ಸಿನಿಮಾಗಳಲ್ಲಿ ಮೊದಲ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾ March 11ಕ್ಕೆ ರಿಲೀಸ್ ಆಗಿ ಮೊದಲ ವಾರದಲ್ಲೇ 59.8 ಕೋಟಿ ಕಲೆಕ್ಷನ್ನ ಮಾಡಿ ಭರ್ಜರಿ ಓಪನಿಂಗ್ ಪಡ್ಕೋತು. ಓವರ್ಆಲ್ ಈ ಸಿನಿಮಾ 102 ಕೋಟಿ ಕಲೆಕ್ಷನ್ನ ಮಾಡಿದೆ. ಯಸ್, ಇದಿಷ್ಟು ಕಲೆಕ್ಷನ್ ರಿಪೋರ್ಟ್ ವಿತ್ ರ್ಯಾಂಕಿಂಗ್. ಆ್ಯಂಡ್ ಈ ಕಲೆಕ್ಷನ್ ರಿಪೋರ್ಟ್ನ ಸೋರ್ಸ್ ಆಫ್ ಇನ್ಫಾರ್ಮೇಷನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಬಾರ್ಡರ್ ಏರಿಯಾಗಳಲ್ಲಿ ಕರೆಕ್ಟಾಗಿ ಪ್ರಮೋಷನ್ನ ಮಾಡಿ ಒಂದು ಒಳ್ಳೆ ರಿಲೀಸ್ ಮಾಡಿದ್ರೆ ಇನ್ನೂ ಹೆಚ್ಚು ಕಲೆಕ್ಷನ್ನ ಕನ್ನಡ ಇಂಡಸ್ಟ್ರಿ ಫ್ಯೂಚರಲ್ಲಿ ನೋಡ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.